ಆಷಾಢ ಮಾಸದ ಜಪಯಜ್ಞಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ದಿನ ಇಪ್ಪತ್ತರ ಜಪ ಓಂ ಶ್ರೀ ಅಮೃತ ಲಕ್ಷ್ಮಿಯೇ ನಮಃ ಓಂ ಶ್ರೀ ಅಮೃತ ಲಕ್ಷ್ಮಿಯೇ ನಮಃ ಓಂ ಶ್ರೀ ಅಮೃತ ಲಕ್ಷ್ಮಿಯೇ ನಮಃ ಅದರ ಜೊತೆಯಲ್ಲಿ ನಾವು ಪ್ರತಿದಿನ ಒಂದೊಂದು ವಿಷಯಗಳನ್ನು ವಿಚಾರಗಳನ್ನು ತಿಳ್ಕೊಳ್ತಾ ಇದ್ದೀವಿ ಈ ದಿನದ ವಿಷಯ ಏನಪ್ಪ ಅಂದರೆ ಪುರಾಣ ಅನ್ನೋದು ಪುರಾಣ ಅಂತ ನಾವು ಸಾಮಾನ್ಯವಾಗಿ ಎಷ್ಟೊಂದು ಹೆಸರುಗಳನ್ನು ಕೇಳೆ ಕೇಳಿರ್ತೀವಿ ಇವಾಗ ಲಲಿತಾ ಸಹಸ್ರನಾಮ ಓದ್ತಾ ಇದ್ದರೆ ಕೊನೆಯಲ್ಲಿ ಬರುತ್ತೆ ಬ್ರಹ್ಮಾಂಡ ಪುರಾಣೆ ಉತ್ತರಕಂಡೆ ಅಂತ ಅಂದರೆ ಬ್ರಹ್ಮಾಂಡ ಪುರಾಣದಲ್ಲಿ ಹೇಳಿದ್ದನ್ನು ತೊಗೊಂಡಿದ್ದೀವಿ ಅಂತ ಈ ಥರ ಯಾವುದೇ ಒಂದು ನಾವು ಸ್ತೋತ್ರಗಳು ಕಥನಗಳು ದಂತಕಥೆಗಳು ಎಲ್ಲ ತಗೊಂಡ್ರೂ ಪುರಾಣ ಅನ್ನುವ ಹೆಸರು ಬಂದು ಹೋಗುತ್ತೆ ಈ ಪುರಾಣಗಳು ಅಂದರೆ ಪುರಾತನ ಹಿಂದೂ ಧರ್ಮದ ಒಂದು ಸಾಹಿತ್ಯದ ಪ್ರಕಾರ ಇವು ವೇದಗಳಲ್ಲಿ ವರ್ಣಿಸಲಾಗಿರುವ ರಹಸ್ಯ ಅರ್ಥಗಳನ್ನು ವಿವರವಾಗಿ ಬೋಧಿಸುವ ಗ್ರಂಥಗಳು ಪುರಾಣಗಳಲ್ಲಿ ಮಹಾಪುರಾಣ ಅಂತ ಇದೆ ಉಪಪುರಾಣ ಅಂತ ಇದೆ ಹೀಗೆ ಎರಡು ಭೇದಗಳು ಇರುತ್ತೆ ಪುರಾಣಗಳನ್ನು ಅನೇಕ ಮಂದಿ ಮಹರ್ಷಿಗಳು ಬೇರೆ ಬೇರೆ ಕಾಲಗಳಲ್ಲಿ ರಚಿಸಿದ್ರು ಆದರೆ ಮಹಾಭಾರತ ಮತ್ತು ರಾಮಾಯಣ ಮಾತ್ರ ಪುರಾಣಗಳಿಗೆ ಸೇರೋದಿಲ್ಲ ಯಾಕಂದರೆ ಇದು ಐತಿಹಾಸಿಕ ಮಹಾಕಾವ್ಯ ಅಂತ ಹೇಳಲಾಗುತ್ತೆ ಈ ಸಂಸ್ಕೃತದಲ್ಲಿ ಪುರಾಣ ಅನ್ನೋ ಪದಕ್ಕೆ ಒಂದೇ ಅರ್ಥ ಕೊಡ್ತಾರೆ ಅಂದರೆ ಒಂದು ಸೂಕ್ಷ್ಮವಾಗಿ ಗಮನಿಸಿದ್ರೆ ಮಾತ್ರ ಬೇರೆ ಬೇರೆ ಅರ್ಥ ಬರುತ್ತೆ ಪುರಾತನಂ ಪುರಾಣಂ ಪುರಾತನವಾದ ಹಿಂದಿನ ಕಾಲದ ಹಳೆಯದಾದ ಅನ್ನೋದು ಸಾಮಾನ್ಯ ಅರ್ಥ ಕೊಡುತ್ತೆ ಇಲ್ಲಿ ಒಂದು ಕವಿ ಪುರಾಣ ಮಿಥ್ಯೇವಾ ಅಂತ ಒಂದರಲ್ಲಿ ಹೇಳ್ತಾನೆ ಅವನು ಹೇಳೋದೇನು ಅಂದರೆ ಪ್ರಾಚೀನ ಹಳೆಯ ಅನ್ನುವ ಅರ್ಥವನ್ನು ಕೊಡ್ತಾನೆ ಮತ್ತು ಪುರಾಣ ಅನ್ನೋದು ಒಂದು ವೇದವ್ಯಾಸದ ಪುರಾಣಗಳ ಬಗ್ಗೆ ಒಂದು ಸರಿ ಬರುತ್ತೆ ಇನ್ನೊಂದು ಸರಿ ಹಳೆಯದಾದ ಪ್ರಾಚೀನವಾದ ಅಂತ ಕೂಡ ಬರುತ್ತೆ ಹೀಗೆ ಭಗವದ್ಗೀತೆಯಲ್ಲಿ ಕೂಡ ಕೃಷ್ಣ ಅಜೋ ನಿತ್ಯ ಶಾಶ್ವತ ಓ ಎಂ ಪುರಾಣೋ ಅಂತ ಹೇಳ್ತಾನೆ ಇಲ್ಲಿ ಆತ್ಮ ಅಜನು ನಿತ್ಯನು ಶಾಶ್ವತನು ಪುರಾಣನು ಅಂತ ಭಗವಂತನ ಆತ್ಮದ ವಿವರ ಕೊಡ್ತಾನೆ ಇಲ್ಲಿ ಪುರಾಣ ಅಂದರೆ ಹಳೆಯದಾದ ಅನ್ನೋದು ಹೌದು ಆದರೆ ಅತ್ಯಂತ ಪ್ರಾಚೀನವಾದ ಅಂತ ಬರುತ್ತೆ ಅನಾದಿಯಾದ ಅಂತ ಬರುತ್ತೆ ಮೊದಲಿನಿಂದಲೂ ಇದ್ದ ಅಂತ ಬರುತ್ತೆ ಹೀಗೆ ಪುರಾತನ ಅನ್ನೋದು ಎಷ್ಟೊಂದು ಒಂದೇ ಪದ ಅಂತ ಕಂಡು ಬಂದರೂ ಚಿಕ್ಕ ಚಿಕ್ಕದಾಗಿ ಸೂಕ್ಷ್ಮವಾದ ವ್ಯತ್ಯಾಸ ಇರುತ್ತೆ ಭಗವದ್ಗೀತೆಯಲ್ಲೂ ಹಲವಾರು ಸರಿ ಪುರಾಣ ಅನ್ನೋ ಪ್ರಯೋಗ ಬರ್ ಬಂದು ಹೋಗುತ್ತೆ ಮತ್ತು ಕಠೋಪನಿಷತ್ತಲ್ಲೂ ಬರುತ್ತೆ ಪುರಾಪಿ ನವಹ ಅಂತ ಅಂದರೆ ಹಳೆಯದಾದರೂ ನಿತ್ಯ ಹೊಸತೂ ಅಂತ ಬರುತ್ತೆ ಮತ್ತು ಇನ್ನೊಂದರಲ್ಲಿ ಪುರ ನವಂಭವತಿ ಅಂತ ಬರುತ್ತೆ ಪುರಾಣ ಅನ್ನೋದಕ್ಕೆ ವೇದ ಅನ್ನುವ ಅರ್ಥ ಕೂಡ ಬರುತ್ತೆ ಯಾಕಂದರೆ ಆತ್ಮ ಥರ ವೇದ ಕೂಡ ಅನಾದಿಯಾದ ಕಾರಣ ವೇದಂ ಪುರಾಣಂ ಅಂತ ಹೇಳ್ತಾರೆ ಇನ್ನು ಒಂದು ಚಾಂದೋಗ್ಯ ಉಪನಿಷತ್ತಲ್ಲಿ ಪುರಾಣಂ ಪಂಚಮೋ ವೇದ ಇತಿ ಬ್ರಹ್ಮ ಅಂತ ಪ್ರಯೋಗ ಇದೆ ಇದು ವ್ಯಾಸಪ್ರಣೀತವಾದ ಪುರಾಣದ ಬಗ್ಗೆ ಹೇಳುತ್ತೆ ಮತ್ತೆ ಪುರಾಣ ಅಂದ್ರೆ ಒಂದು ಹೇಳ್ಕೊಂಡಿರುವ ಒಂದು ಮಾತುಗಳು ಕೂಡ ಬರುತ್ತೆ ಅಂತ ಹೇಳಲಾಗುತ್ತೆ ಮತ್ತು ಅಮರಕೋಶದಲ್ಲಿ ಅಮರಸಿಂಹ ಹೇಳ್ತಾನೆ ಪುರಾಣ ಅಂದರೆ ಒಂದು ಆ ಲಕ್ಷಣಗಳನ್ನು ಕೂಡ ಅವನು ತಿಳಿಸಿದಾನೆ ಇನ್ನು ಸೂತ ಮಹರ್ಷಿಗಳು ನೈಮಿಷಾರಣ್ಯದಲ್ಲಿ ಋಷಿಗಳ ಸಂವಾದ ರೂಪದಲ್ಲೂ ಒಂದು ಪುರಾಣ ಅನ್ನೋದು ಹಲವಾರು ಸರಿ ಬಂದು ಹೋಗುತ್ತೆ ಮತ್ತು ಪೂರ್ವದಲ್ಲಿ ಬ್ರಹ್ಮದೇವನ ಅಗ್ನಿಯಂತೆ ದೇವೇಂದ್ರ ಪೃಥ್ವರಾಜನಿಂದ ಬ್ರಹ್ಮಯನ ಆಚರಿಸಲ್ಪಟ್ಟ ಆಗ ಮಾಯಾರೂಪದಿಂದ ಮಹಾವಿಷ್ಣು ಸರ್ವ ಶಾಸ್ತ್ರಾಸ್ತ್ರಗಳನ್ನು ಸಾಕ್ಷಾತ್ಕರಿಸಿ ಉಪದೇಶಿಸ್ದ ಆವಾಗ ಸೂತ ಮುನಿ ಅನ್ನುವ ಪೌರಾಣಿಕ ಅವಿರ್ಭವ್ಸ್ತ ಅಂತ ಹೇಳ್ತಾರೆ ಅವನನ್ನು ಕೂಡ ಪೌರಾಣಿಕ ಮುನಿ ಅಂತ ಹೇಳ್ಬಿಡ್ತಾರೆ ಹೀಗೆ ಒಂದು ಹೇಳೋಕ್ಕೋದ್ರೆ ಈಗ ವ್ಯಾಸಮಹರ್ಷಿಗಳು ಅಷ್ಟೆ ಕೃಷ್ಣ ದ್ವ ದ್ವೈಪಾಯನ ಅಂತ ಇದ್ದರು ಅವರು ಅಷ್ಟೇ ಪುರಾಣಗಳನ್ನು ಎಷ್ಟೊಂದು ಅವರು ಶ್ರವಣ ಮಾಡಿಸಿದ್ರು ಮತ್ತು ಎಷ್ಟೊಂದು ಬರೆದ್ರು ಅಂದರೆ ಹದಿನೆಂಟು ಪುರಾಣಗಳನ್ನು ಸುಲಭವಾಗಿ ನಮಗೆ ಸಿಗೋ ಥರ ಅವರು ನೀಟಾಗಿ ಮಾಡಿದ್ರು ಮತ್ತು ಅವರು ನೆನಪಿಡುವ ಒಂದು ಶ್ಲೋಕ ಕೂಡ ಕೊಟ್ಟರು ಮೂವತ್ತೆರಡು ಅಕ್ಷರಗಳ ಶ್ಲೋಕ ಅದನ್ನು ನಾವು ನೆನಪಿಟ್ಕೊಂಬಿಟ್ರೆ ಹದಿನೆಂಟು ಪುರಾಣಗಳ ಹೆಸರನ್ನು ಸುಲಭವಾಗಿ ನೆನಪಿಟ್ಕೊಂಬಿಡ್ಬೋದು ಮದ್ವಯಂ ಬದ್ವಯಂ ಚೈವ ಭ್ರತ್ರಯಂ ಚ ವ ಚತುಷ್ಟಯಂ ಅನಾಪಲಿಂಗ ಕೂಸ್ಕಾನಿ ಪುರಾಣಾನಿ ಪ್ರಚಕ್ಷತೆ ಅಂತ ಮದ್ವಯಂ ಅಂದ್ರೇನು ಮಾಯಿಂದ ಆರಂಭವಾಗುವ ಎರಡು ಪುರಾಣಗಳು ಯಾವುದು ಮತ್ಸ್ಯ ಪುರಾಣ ಮಾರ್ಕಂಡೆಯ ಪುರಾಣ ಬದ್ವಯಂ ಅಂದ್ರೇನು ಬಾಯಿಂದ ಆರಂಭವಾಗುವ ಎರಡು ಭಾಗವತ ಭವಿಷ್ಯ ಪುರಾಣ ಬ್ರತ್ರಯಂ ಅಂದರೆ ಬ್ರಾಯಿಂದ ಆರಂಭವಾಗುವ ಮೂರು ಪುರಾಣಗಳು ಬ್ರಹ್ಮಪುರಾಣ ಬ್ರಹ್ಮಾಂಡ ಪುರಾಣ ವೈವರ್ತ ಪುರಾಣ ವಾಚತುಷ್ಟಯಂ ಅಂದರೆ ವಾಯಿಂದ ಆರಂಭವಾಗುವ ನಾಲ್ಕು ಪುರಾಣಗಳು ವರಹ ಪುರಾಣ ವಾಮನ ಪುರಾಣ ವಿಷ್ಣು ಪುರಾಣ ವಿಷ್ಣು ಧರ್ಮೋತ್ತರ ಪುರಾಣ ಈ ವಿಷ್ಣು ಧರ್ಮೋತ್ತರ ಪುರಾಣ ಹೆಸರನ್ನು ಶಿವಪುರಾಣ ಅಂತ ಕೂಡ ಹೆಸರು ಸೇರಿಸ್ಕೊಂಡು ಹೇಳ್ತಾರೆ ಇನ್ನು ಅನಾಪಲಿಂಗ ಕೂಸ್ಕಾ ಅಂದರೆ ಆ ಅಂದರೆ ಅಗ್ನಿಪುರಾಣ ಅಂದರೆ ನಾರದೀಯ ಪುರಾಣ ಪಾ ಅಂದರೆ ಪುರಾಣ ಲಿಮ್ ಅಂದರೆ ಲಿಂಗ ಪುರಾಣ ಗ ಅಂದರೆ ಗರುಡ ಪುರಾಣ ಕೂ ಅಂದರೆ ಕೂರ್ಮ ಪುರಾಣ ಸ್ಕಾ ಅಂದರೆ ಸ್ಕಾಂದ ಪುರಾಣ ಹೀಗೆ ಪ್ರಧಾನವಾದುದು ಹದಿನೆಂಟು ಪುರಾಣಗಳು ಅಂತ ಹೇಳಲಾಗುತ್ತೆ ಮತ್ತು ಈ ಎಲ್ಲವನ್ನು ಒಂದು ಅರ್ಥ ಈ ಅಷ್ಟಾದಶ ಪುರಾಣಗಳನ್ನು ಈ ಶ್ಲೋಕ ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು ಆರಾಮಾಗಿ ನಾವು ಇದಿದೆ ಇದೆ ಅಂತ ಆರಾಮಾಗಿ ನೆನ್ಪಿಟ್ಕೊಂಬಿಡ್ಬೋದು ಇವೆಲ್ಲ ಇದ್ರ ಜೊತೆಯಲ್ಲಿ ಒಂದು ದೇವಿ ಭಾಗವತ ಹೇಳ್ತಾರೆ ಮತ್ತು ಉಪ ಪುರಾಣಗಳು ಎಷ್ಟೊಂದಿದೆ ಮತ್ತು ಎಷ್ಟೊಂದಿದ್ರೂ ಕೂಡ ಈ ಹದಿನೆಂಟು ಒಂದು ಮೇನ್ ಅಂತ ಹೇಳಲಾಗುತ್ತೆ ಆದ್ದರಿಂದ ಪುರಾಣಗಳು ಅಂದ್ಬಿಟ್ರೆ ನಮಗೆ ಒಂದು ಸಾಹಿತ್ಯದ ಪ್ರಕಾರ ದಂತಕಥೆಗಳಿದೆ ದಂತಕಥೆಗಳ ಸಮೂಹ ಇದೆ ಇಲ್ಲಿ ಸಂಸ್ಕೃತಿ ಇದೆ ಧರ್ಮ ಇದೆ ಒಂದು ಸಾಹಿತ್ಯ ಪ್ರಾಕಾರ ಇದೆ ರಹಸ್ಯ ಇದೆ ಅರ್ಥಗಳನ್ನು ವಿವರವಾಗಿ ಬೋಧಿಸುವ ಗ್ರಂಥಗಳಿದೆ ಹೀಗೆ ಎಷ್ಟೊಂದು ಸೇರುತ್ತೆ ಅಂದರೆ ಪುರಾಣಗಳು ಅಂತ ಹೇಳಿಬಿಟ್ರೆ ಒಂದು ಹೆಸರು ಪುರಾಣ ಅಂದರೆ ಒಂದು ಹೆಸರಲ್ಲಿ ನಾನಾ ಅರ್ಥಗಳು ಬರುತ್ತೆ ಅಂತ ಈ ದಿನದ ವಿಷಯ ನಿಮಗೆ ತಿಳಿಸುವ ಪ್ರಯತ್ನವನ್ನು ಮಾಡಿದ್ದೀನಿ ಇನ್ನು ದಿನ ಇಪ್ಪತ್ತರ ಜಪ ಓಂ ಶ್ರೀ ಅಮೃತಲಕ್ಷ್ಮಿಯೇ ನಮಃ ಓಂ ಶ್ರೀ ಅಮೃತಲಕ್ಷ್ಮಿಯೇ ನಮಃ ಓಂ ಶ್ರೀ ಅಮೃತ ಲಕ್ಷ್ಮಿಯೇ ನಮಃ लोग